ಸೂಪರ್ ಎಕ್ಸ್ಕ್ಲೂಸಿವ್ ಅಲ್ಲಿ ಮೊದಲ ಸ್ಟೋರಿ ಅಂತ ಗಮನ ಹರಿಸೋಣ. ರಕ್ಷಣೆ ಕೊಡೋ ಪೊಲೀಸ್ನವರೇ ಇಲ್ಲಿ ಹೊಡೆದಾಡ್ಕೊಂಡ್ರು ಅನ್ನುವಂತಹ ಸುದ್ದಿ ಲಭ್ಯ ಆಗಿದೆ. ಮಹಿಳಾ PSI ಮೇಲೆ ಹಲ್ಲೆ ಮಾಡಿದಾನೆ ಕಾನ್ಸ್ಟೇಬಲ್. ಬೀದರ್ನ ಮಹಿಳಾ ಪೊಲೀಸ್ ಠಾಣಾ PSI ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. PSI ಮಲ್ಲಮ್ಮ ಮೇಲೆ ಕಾನ್ಸ್ಟೇಬಲ್ ಈಗ ಹಲ್ಲೆಯನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡಿದ್ದಾರೆ, ಯಾವ ವಿಚಾರಕ್ಕೆ ಇವರ ಮಧ್ಯೆ ಜಗಳ ಆಗಿದೆ ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ. ರಕ್ಷಣೆ ಕೊಡೋ ಪೊಲೀಸ್ನವರೇ ಇಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂತಹ ಕಾರಣ ಏನಿರಬಹುದು? ಈಗ ಸಾರ್ವಜನಿಕರನ್ನ ಅಥವಾ ಸಾರ್ವಜನಿಕರಿಗೆ ಒಂದು ಮಾದರಿ ಆಗಬೇಕು ಪೊಲೀಸ್ನವರು. ಆದ್ರೆ ಈಗ ಪೊಲೀಸ್ನವರೇ ಈಗ ಹೊಡೆದಾಡ್ಕೊಂಡಿದ್ದಾರೆ, ಅದರಲ್ಲೂ ಕಾನ್ಸ್ಟೇಬಲ್ ಆಗಿರುವಂತಹ ಒಬ್ಬ ವ್ಯಕ್ತಿ PSI ಆಗಿರುವಂತಹ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾನೆ ಅಂತ ಹೇಳಿದ್ರೆ ಸೊ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗುತ್ತೆ, ಗ್ರಾಸವಾಗುತ್ತೆ, ಚರ್ಚೆ ಮಾಡಬೇಕಾಗತ್ತೆ. ಮಹಿಳಾ PSI ಮಲ್ಲಮ್ಮ ಮೇಲೆ ಈಗ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ಯಾವ ಕಾರಣಕ್ಕೆ? ಈಗ ಕಾನ್ಸ್ಟೇಬಲ್ ಆಗಿರುವಂತಹ ವ್ಯಕ್ತಿ PSI ಮೇಲೆ ಹಲ್ಲೆ ಮಾಡಿದ್ದಾನೆ, ಡ್ಯೂಟಿಗೆ ತಡವಾಗಿ ಬಂದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಈತ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಈಗ ಒಂದ್ಸಲಿ ಚೈತ್ರ ಈಗ ಮೇಲಿನ ಅಧಿಕಾರಿಗಳ ಟಾರ್ಚರ್ನಿಂದ ನಾವು ನೋಡ್ತಾ ಇದ್ವಿ, ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತದ್ದೆಲ್ಲ ಆಗ್ತಾ ಇರುವಂತದ್ದು ಗಮನಿಸ್ತಾ ಇದೀವಿ. ಇಲ್ಲಿ PSI ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇನ್ಯಾವ ರೀತಿಯಾಗಿ ಹಿಂಸೆ ಆಗಿತ್ತು ಏನೋ ಗೊತ್ತಿಲ್ಲ. ಬಿಕಾಸ್ ನಾವು ಒನ್ ಸೈಡೆಡ್ ಹಲ್ಲೆ ಆಗಿದೆ ಹೌದು, ಬಟ್ ಅವ್ರಿಗೆ ಯಾವ ರೀತಿಯಾದಂತ ಟಾರ್ಚರ್ ಆಗಿತ್ತೋ ಏನೋ ಗೊತ್ತಿಲ್ಲ. ಯಾವತ್ತೇ ಆದ್ರೂ PSI ಆಗ್ಲಿ, ಅದ್ರ ಮೇಲಿನ ಸರ್ಕಲ್ ಇನ್ಸ್ಪೆಕ್ಟರು, ಇನ್ಸ್ಪೆಕ್ಟರು, DYSP ಎಲ್ರಿಗೂ ಕೂಡ ಕಾನ್ಸ್ಟೇಬಲ್ಗಳು ತಗ್ಗಿ ಬಗ್ಗಿನೇ ನಡೀತಾರೆ, ಅವ್ರು ಏನ್ ಹೇಳಿದ್ರು ಕೂಡ ಮಾಡ್ತಾರೆ. ಬಟ್ ಇಷ್ಟೊಂದೆಲ್ಲ ಆಕ್ರೋಶ ವ್ಯಕ್ತವಾಗ್ಲಿಕ್ಕೆ ನಿಜಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಅನ್ನುವಂತ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಸಿಗ್ಬೇಕು. ಅವರು 9:15 ಬಂದ್ರೆ ಲೇಟ್ ಮಾಡಿದೆ ಅಂತ ನಾನು ಕೇಳಿದೆ. ಯಾವಾಗ ಬರ್ತಾರೆ, ಏನು ಮಾಡ್ತೀವಿ, ಆಪ್ಷನ್ ಬರ್ಕೊತೆ ಬರ್ಕೋಣ. ಇಷ್ಟೊತ್ತಿನ ಬಿಟ್ಟುಬಿಟ್ಟೆ ಸರ್, ಹತ್ತು ವರೆ ತಾನೆ ಎಲ್ಲ ಹುಡುಗರೆಲ್ಲ ಒಳಗೊಂಡು ಟಿಫನ್ ಮಾಡ್ಲತ್ತೀನಿ, ನನ್ನ ಕಾಲಕ್ಕೆ ಶೂಸ್ ಅವ ವಿಡಿಯೋ ಮಾಡ್ಕೊತೆ ಅಂತ ಹಿಂಗೆ ಇಟ್ಕೊಂಡು ಬಂದ್ಬಿಟ್ಟೆ. ನೀವು ವಿಡಿಯೋ ಮಾಡ್ಕೊತ ಆಲ್ರೆಡಿ ಇದು ತೆಕ್ಕೊಂಡೇನು ಸರ್, ನೇಲ್ಸ್ ತೆಕ್ಕೊಂಡು ಎಡಿಎಸ್ಎಸ್ ಅಡ್ಮಿಷನ್ ತೊಗೊಂಡೇನು ಆಲ್ರೆಡಿ, ಏನೇ ರಜೆ ಬಂದಿದೆ, ನೀವು ಯಾರು ವಿಡಿಯೋ ಮಾಡೋ ಅಂತ ನಾನು ತಕರಾರು ಮಾಡಿ ಮೊಬೈಲ್ ಕಸ್ಕೊಂಡೆ. ಕಸ್ಕೊಂಡು ಹಿಂಗತ್ತೆ ಹಂಗೆ ಇಟ್ಕೊಂಡು ಹಿಂಗೆ ಬಾಡಿ ಹಿಂಗೆ ಅದಿನ ಪೇನ್ ಗಿಡ ಇದೆ ಸರ್. ಯಾರು ಮೇಡಮ್ ಹಲ್ಲೆ ಮಾಡೋದು? ಏನಿದ್ದಾರೆ ಮೇಡಮ್ ಅವರು? ನಿಮ್ಮ ಸ್ಟೇಷನ್ ಯಾವುದು? ಅವ್ರ ಸ್ಟೇಷನ್ ಯಾವುದು? ನನ್ನ ಮೇಡದವ್ರು. ನಾನು ಇವತ್ತು ಎಕ್ಸಾಮ್ ಡ್ಯೂಟಿ ಹೋದಾ? ಹೌದು ಸರ್. ಅಂದರೆ ಇಡ್ಲಿಕ್ಕೆ ತಯಾರಿ ಸರ್, 15 ಜನ ಬಿಡಿಸ್ಕೊಂಡು ಬಿಡಲ್ಲ. ಅಂದ್ರೆ ನಿಮ್ಮ ಡ್ಯೂಟಿ ಕರೆಕ್ಟ್ ಬಾ ಅಂತ ಅಂದಿಂಗ ಅಲ್ಲಿ ಲೇಟ್ ಮಾಡಿದ್ರೆ ಯಾಕೆ ಅಷ್ಟೇ ಕೇಳ ಆಮೇಲೆ ಬಿಟ್ಟೆ. ಸ್ವತಃ ಈ ಬಗ್ಗೆ ಮಾತನಾಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ PSI ಆಗಿರುವಂತಹ ಮಲ್ಲಮ್ಮ ಅವರು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹೇಗಿದ್ದೀರ ಮೇಡಮ್? ಈಗ ಅದೇ ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ಸರ್. ಮೇಡಮ್ ದಾರಿಯಲ್ಲಿ ಇದ್ದೀನಿ. ಹೌದಾ? ಯಾವ ಕಾರಣಕ್ಕೆ ಈಗ ಹಲ್ಲೆ ನಡೆದಿರೋದು, ಏನ್ ವಿಚಾರ ಬಂದು ಈ ರೀತಿಯಾಗಿ ಹಲ್ಲೆ ಮಾಡಿರೋದು ಅವರು? ಮೇಡಮ್ 7:30 ನಮ್ಗೆಲ್ಲ ಡ್ಯೂಟಿ ನೇಮಕ ಮಾಡಿದಿತ್ತು. VC ಎಕ್ಸಾಮ್ ಇದೆ ಅಲ್ಲ ಮೇಡಮ್? ವಿಲೇಜ್ ಅಕೌಂಟ್ ಎಕ್ಸಾಮ್ ಇತ್ತು. ಯಾಕ್ರಿ ಲೇಟ್? ಅವ್ರು 9:15 ಬಂದಾರ ಮೇಡಮ್. 7:30 ಇದ್ದಿದ್ದು ಟೈಮಿಂಗ್ಸ್ ಬಿಟ್ಟು 9:30 ಬಂದ. 9:15 ಬಂದಾರ, ಯಾಕ್ರಿ ಲೇಟ್ ಆಗಿ ಬಂದ್ರಿ, ನೀವು ಯಾವಾಗ ಬರ್ಬೇಕಿತ್ತು ಅಂತ ಪ್ರಶ್ನೆ ಮಾಡದ್ ಮೇಡಮ್. ನಾನು ಯಾವಾಗಾರ ಬರ್ತೇನೆ, ನೀವ್ ಏನ್ ಮಾಡ್ತೀವಿ, ನೀ ಆಬ್ಸೆಂಟ್ ಹಾಕೋತೀನಿ, ಹಾಕೊಂಡ್ ಬಿಡು ಅಂತ ಅಂದ್ರು. ಅಷ್ಟೊತ್ತಿಗೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟಿದೆ ಮೇಡಮ್. ನಮ್ ಪಾಡಿ ನಾವೆಲ್ಲರೂ ಚೆಕ್ ಮಾಡಿ ಎಲ್ಲ 10 ತನ ಎಲ್ಲರಿಗೆ ಕಳ್ಸಿಬಿಟ್ಟೆ ಒಳಗಡೆ. ಆಲ್ರೆಡಿ ಯಾಸ್ಮಿನ್ ಸರ್ ಬಂದ್ರು, CPI ಸರ್ ಬಂದ್ರು, ಅವ್ರಿಗೂ ಹೇಳಿದ್ ಮೇಡಮ್. ನಾ ಹೇಳಿದ ತಕ್ಷಣ ನಾನು ಟಿಫನ್ ತಗೊಂಡು ಟಿಫನ್ ಮಾಡ್ಲತ್ತಿದೆ ಮೇಡಮ್. ಟಿಫನ್ ಬಂದು ವಿಡಿಯೋ ಕಾಲ್ ಮಾಡ್ಕೊಲಿಕ್ ಬಂದ್ ನಾನು. ನೀವು ಚೂಸ್ ಅಂತ ಹಾಕೋತೀನಿ, 5 ಲೇಟರ್ ಕಳಿಸ್ತೀನಿ ಹಂಗ ಹಿಂಗ ಅಂತ ಹೇಳಿ ವಿಡಿಯೋ ಮಾಡ್ಕೊತ ಬಂದು ನಾ ಫೋನ್ ಕಳ್ಸ್ಕೊಂಡೆ ಮೇಡಮ್. ಫೋನ್ ಕಳ್ಸ್ಕೊಂಡ ತಕ್ಷಣ ಹಿಡ್ದೇನೆ ಶರ್ಟ್ ಅಂದ್ರೆ ಪೂತ ಹಿಂಗ್ ಮ್ಯಾಲೆ ಎತ್ತಾನೆ ಮೇಡಮ್. ಶರ್ಟ್ ಪೂರ ಯೂನಿಫಾರ್ಮ್ ಮ್ಯಾಲೆ ಎತ್ತಿ ಅಲ್ಲಿ ಗಿಡ ಅದ, ಏನ್ ಮಾಡ್ರು ಬಿಡ್ಲಾಗ್ತಾ ಇರ್ಲಿ ಮೇಡಮ್. 15-20 ಸಲ ಗುತ್ತು ಗುತ್ತು ಕೂತ್ಲಿತ್ತಾನ್ರಿ ಮೇಡಮ್. ನಿನ್ ಏನ್ ಮಾಡದೆ ಮಾಡ್ತಿ, ಮುಗ್ತೆ ಬಿಡ್ತೆ ಅಂತ ಹೇಳಿ ಕೂತಾನೆ ಮೇಡಮ್. ತಲೆಗೆ ಇದು ಸ್ಕ್ಯಾನಿಂಗ್ ಮಾಡಿ ಮೇಡಮ್, ಫ್ರಾಕ್ಚರ್ ಆಗದೆ. ಬೆಂಗಳೂರು ಆಲ್ರೆಡಿ ರೆಫರ್ ಹೋಗ್ತಾ ಇದೀನಿ ಮೇಡಮ್. ಅಂದ್ರೆ ಈ ಹಿಂದೆ ಏನಾದ್ರೂ ನಿಮ್ಮ ಮಧ್ಯದಲ್ಲಿ ಅಥವಾ ಅವರ ಮಧ್ಯದಲ್ಲಿ ಏನಾದ್ರೂ ಗ್ಲಿಚಸ್ ಆಗಿತ್ತಾ? ಆ ಏನಾದ್ರೂ ಒಂದು ದ್ವೇಷವನ್ನ ಮನಸ್ಸಲ್ಲಿಟ್ಕೊಂಡು ಈ ರೀತಿ ರಿಯಾಕ್ಟ್ ಮಾಡಿರಬಹುದಾ? ಇಲ್ಲ ಮೇಡಮ್, ಯಾವುದೇ ದ್ವೇಷ ಇಲ್ಲ. ಅವ್ರು ಬೇರೆ ಸ್ಟೇಷನ್, ನಾವು ಬೇರೆ ಸ್ಟೇಷನ್ ಮೇಡಮ್, ಅಷ್ಟೇನೆ. ಅಂದ್ರೆ ಇದೇ ಫಸ್ಟ್ ಟೈಮ್ ನೀವು ಮೀಟ್ ಆಗಿದ್ದು? ಅದನ್ನ ಫಸ್ಟ್ ಟೈಮ್ ಮೇಡಮ್. ಫಸ್ಟ್ ಟೈಮ್ ಮೇಡಮ್. 5-6 ಜನ ಜೊತೆಲಿ ಅದಾರ ಮೇಡಮ್, ಡ್ಯೂಟಿ ಮಾಡ್ಯಾರ ಎಲ್ಲರೂ. ಅಷ್ಟಾದ್ರೂ ನಾ ಸುಮ್ನೆ ಆಗಿನ ಮೇಡಮ್, ನಾ ಯಾರಿಗೂ ಕೆಣಕ್ಲಿಕ್ ಹೋಗಂಗಿಲ್ಲ. ನಾನೇ ಬಂದ ಸರ್ ಮ್ಯಾಲ್ ಮೊಬೈಲ್ ಕಸ್ಕೊಂಡಿ ಕಡೆ ನಾವು ಹೊಡಿಲಕ್ಕೆ ನಿಂತಾನೆ ಮೇಡಮ್.
ಅಂದ್ರೆ ಈಗ ಮೊಬೈಲ್ ಕಸಿದ್ಕೊಂಡ್ರಿ ಅಂತ ಹೇಳಿದ್ರಿ, ಯಾರ ಮೊಬೈಲ್ ಅನ್ನ ನೀವು ಕಸಿದ್ಕೊಂಡಿದ್ದು? ಅವ್ರ ಮೊಬೈಲ್ ಮೇಡಮ್. ನಾನು ಮೇಡಮ್ ನನ್ನ ನೇಲ್ಸ್ ಪ್ರಾಬ್ಲಮ್ ಆಗ್ಯದ ಮೇಡಮ್. ನಾ ಆಲ್ರೆಡಿ 6 ಡೇಸ್ ಲೀವ್ ಹಾಕಿದ್ದೆ, ನೇಲ್ಸ್ ಕಿತ್ಕೊಂಡಿನ ಮೇಡಮ್. ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಅಸಲ್ ಸಾದಾ ಶೂಸ್ ಹಾಕೊಂಡಿನ ಮೇಡಮ್. ನಾನು ಆಲ್ರೆಡಿ ಡಿಎಸ್ಎಸ್ ಅವ್ರು ಮಾತಾಡೇ ಹಾಕೊಂಡಿನ ಮೇಡಮ್. ನಾನು ನೀ ಇಂಥ ಶೂಸ್ ಹೆಂಗ್ ಹಾಕೋತಿ, ನಾ ಬಿ ಐಜಿ ಕಳ್ಸ್ಕೊಡ್ತೀನಿ ನಿನ್ನ ಲೆಟರ್ ಅಂತ ಹೇಳಿ ವಿಡಿಯೋ ಮಾಡ್ಕೊಲಿಕ್ ಬಂದ ಮೇಡಮ್. ಚುಟ್ಟಿ ಹೋಗಿ ನಿನ್ನೆ ಬಂದಿನಿ, ನಾ ಇವ್ ಶೂಸ್ ಹಾಕೊಲಕ್ ಆಲ್ರೆಡಿ ಪರ್ಮಿಷನ್ ತಗೊಂಡಿ ನಾನು ನಿಮ್ದು ಮೇಡಮ್. ಅಂದ್ರೆ ನಿಮ್ಗೆ ಹಲ್ಲೆ ಮಾಡ್ಬೇಕಾದ್ರೆ ಯಾರು ಇರ್ಲಿಲ್ವಾ ಮೇಡಮ್? ಇದ್ರು ಮೇಡಮ್, ಬಹಳ ಜನ ಸಾರ್ವಜನಿಕ ಇದ್ರು ನಮ್ಮವರೆಲ್ಲ ಬಿಟ್ಕೊಲಕ್ ಬಂದ್ರೆ ಮೇಡಮ್ ಯಾರಿಗೂ ಬಿಡ್ತಾ ಇಲ್ಲ ಸರ್ ಮೇಡಮ್. ನಿಮ್ಗೆ ಏನ್ ಮಾಡದ ಮಾಡ್ತೇವೆ, ಮುಗ್ಸೆ ಬಿಡ್ತೇನೆ ಅಂತ ಕೂತಾನೆ ಮೇಡಮ್. ಯೂನಿಫಾರ್ಮ್ ಹಿಡ್ದನ ಎತ್ತನ ಹಿಂಗ್ ಯಾಕೆ ಎತ್ತಾನೆ ಮೇಡಮ್, ಅಲ್ಲಿ ಗಿಡ ಅದ ಬೇನ್ ಗಿಡಕ್ಕೆ ಬಡಿ ಬಡಿ ಬಡಿಲತ್ತಾನೆ. ಈಗ ಕಾನ್ಸ್ಟೇಬಲ್ ಎಲ್ಲಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿದಾರ? ಏನು ಮೇಡಮ್ ಗೊತ್ತಿಲ್ಲ, ಇನ್ನ ನಾನಂತೂ ಕಂಪ್ಲೇಂಟ್ ಕೊಟ್ಟು ಹಾಸ್ಪಿಟಲ್ ಇಂದ ಬಂದಿನ ಮೇಡಮ್. ನಾನು ಅವ್ರ ಎಲ್ಲದಾರ ಗೊತ್ತಿಲ್ಲ ಮೇಡಮ್. ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ಈ ವಿಚಾರನ ಗಮನಕ್ ತಂದ್ರ? ಆ ತಕ್ಷಣ ಎಸ್ ಪಿ ಸಾವ್ರ ಬಂದಾರ ಮೇಡಮ್. ಡಿ ಎಸ್ ಎಸ್ ಅವ್ರಿಗೆ ಮಾತಾಡದೆ ಎಸ್ ಪಿ ಸಾವ್ರ ಆಲ್ರೆಡಿ ಬಂದ್ ಮಾತಾಡ್ಸೇ ಹೋಗ್ಯಾರ ಮೇಡಮ್. ನಾನು ನಾವೆಲ್ಲರೂ ಅಧಿಕಾರಿಗಳು ಇದು ಅಟೆಂಡ್ ಮಾಡಿದಾರ ಮೇಡಮ್. ಬಂದಾರ ಮೇಡಮ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಜೊತೆ ಮಾತನಾಡಿದಕ್ಕೆ. ಮಲ್ಲಮ್ಮ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಇಲ್ಲಿ ಪ್ರಮುಖವಾಗಿ 7 ಇವತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಇತ್ತು ರಾಜ್ಯದಾದ್ಯಂತ. ಈ ಸಂದರ್ಭದಲ್ಲಿ 7 ಬರಬೇಕಾಗಿತ್ತು ಡ್ಯೂಟಿಗೆ, ಆದರೆ ಅವರು 9:30 ಬಂದರು. ಯಾಕೆ ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಏನು ಮಾಡ್ತೀಯಾ, ಏನು ಅಬ್ಸೆಂಟ್ ಹಾಕೊಳ್ತೀಯಾ, ಹಾಕೋ ಅಂತ ಹೇಳಿ ಫಸ್ಟು ಬೈದಿರುವಂಥದ್ದು. ಅದಾದಮೇಲೆ ವಿಡಿಯೋ ಏನೋ ಮಾಡ್ತಾಯಿದ್ರಂತೆ, ಆ ಫೋನನ್ನು ಇಸ್ಕೊಂಡ್ರಂತೆ, ಫೋನ್ ಇಸ್ಕೊಂಡಂಥ ಹಿನ್ನೆಲೆಯಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಲ್ಲಮ್ಮ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಜನ ಇದ್ದರೂ ಕೂಡ ಹಲ್ಲೆಯನ್ನು ಮಾಡಲಾಗಿದೆ ಅಂತ, ಯಾವತ್ತೂ ಕೂಡ ಇವರಿಬ್ಬರು ಒಟ್ಟಿಗೆ ವರ್ಕ್ ಮಾಡಿಲ್ಲ. ಆದರೂ ಕೂಡ ಈ ರೀತಿಯಾಗಿ ಈ ಕಾನ್ಸ್ಟೇಬಲ್ ವರ್ತನೆ ಮಾಡಿದ್ದಕ್ಕೆ ನಿಜಕ್ಕೂ ಏನಾದರೂ ದ್ವೇಷ ಇತ್ತ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಮಲ್ಲಮ್ಮ ಅವರು ಆ ರೀತಿಯಾಗಿ ಏನೂ ಇಲ್ಲ, ದ್ವೇಷ ಏನಿರಲಿಲ್ಲ, ಲೇಟಾಗಿ ಬಂದಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೇ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಈಗ ಆಲ್ರೆಡಿ ತಿಳಿಸಿದಾರಂತೆ, ಅಲ್ಲಿನ ಎಸ್ ಪಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಈಗ ಆಲ್ರೆಡಿ ಅವ್ರಿಗೆ ಕಂಪ್ಲೇಂಟನ್ನು ಕೂಡ ಕೊಡಲಾಗಿರುವಂಥದ್ದು, ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಲಾಗುತ್ತೆ ಕಾದು ನೋಡಬೇಕು. ಭಿನ್ನಮತದ ಬೇಗುದಿ ಕಮಲ ವಿಲ ವಿಲ, ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣ, ರಾಜಕೀಯ ಹಿಂದುತ್ವದ ನೆಪ, ಅತೃಪ್ತರ ಮೀಟಿಂಗ್, ರೆಬಲ್ಸ್ ರಣತಂತ್ರ. ರಾಜ್ಯ ಬಿಜೆಪಿಯಲ್ಲಿ ಅದೇ ರಾಗ ಅದೇ ಹಾಡು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾನೆ ಹೋಗ್ತಾ ಇದೆ. ಅವರ ಒಂದು ಪಕ್ಷದಲ್ಲೇ ಆಂತರಿಕ ಬೇಗುದಿ ಅನ್ನುವಂಥದ್ದು ಸ್ಫೋಟ ಆಗ್ತಾನೆ ಹೋಗ್ತಾ ಇದೆ. ಒಂದು ವಿರೋಧ ಪಕ್ಷ ಆಗಿದ್ದುಕೊಂಡು ಆಡಳಿತ ಪಕ್ಷವನ್ನು ಸಿಕ್ಕಾಕ್ಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು, ಅವರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಆದರೆ ಬಿಜೆಪಿಲಿ ಹೆಂಗಾಗ್ತಾ ಇದೆ ಅಂದರೆ, ಅವರವರ ವಿರುದ್ಧನೇ ಬಣರಾಜಕೀಯಗಳು ತಾರ್ಕಕ್ಕೇರಿ ಅವರವರ ವಿರುದ್ಧನೇ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಎಕ್ಸಾಂಪಲ್ ಸ್ಪಷ್ಟವಾಗಿ ನೋಡ್ತಾನೆ ಇದ್ದೀವಿ, ಪದೇ ಪದೇ ಸಭೆಗಳನ್ನು ಮಾಡಲಾಗ್ತಾ ಇದೆ, ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅಸಮಾಧಾನಿತರ ರೆಬಲ್ ನಡೆಗಳನ್ನು ಗಮನಿಸ್ತಾ ಇದ್ದೀರಾ ಯತ್ನಾಳ್ ನೇತೃತ್ವದಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗ್ತಾ ಇರುವಂಥದ್ದು. ಹಿಂದುತ್ವದ ಹೆಸರಿನಲ್ಲಿ ಯತ್ನಾಳ್ ಪ್ರತ್ಯೇಕ ಮೀಟಿಂಗನ್ನು ಮಾಡ್ತಾನೆ ಇದ್ದಾರೆ. ಹಿಂದುತ್ವ ಹೆಸರಿನಲ್ಲಿ ಸಭೆ, ಆದರೆ ಬೇರದ್ದೇ ಲೆಕ್ಕಾಚಾರ ಇಲ್ಲಿ ಇರುವಂಥದ್ದು. ವಿಜೇಂದ್ರ ನಾಯಕತ್ವಕ್ಕೆ ಯತ್ನಾಳ್ ಈಗ ಆಲ್ರೆಡಿ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇದ್ದಾರೆ, ಅದಿನ್ನೂ ಕೂಡ ಮುಂದುವರೆದಿರುವಂಥದ್ದು. ಅವರ ಗುಂಪು ಕೂಡ ಮತ್ತಷ್ಟು ಸೇರಿಕೊಳ್ತಾನೆ ಇದ್ದಾರೆ. ಹಿಂದೆ ನಾವು ಬರೀ ಒಬ್ಬರೇ ಯತ್ನಾಳ್ ಮಾತ್ರ ಇದ್ದರು ಲೋಕಸಭೆ ಎಲೆಕ್ಷನ್ವರೆಗೂ, ಅವ್ರು ಮಾತ್ರ ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಅದಾದಮೇಲೆ ರಮೇಶ್ ಜಾರಕಿಹೊಳಿ ಜಾಯ್ನ್ ಆದರು, ಅರವಿಂದ ಲಿಂಬಾವಳಿ ಜಾಯ್ನ್ ಆದರು, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಬಿ ಪಿ ಹರೀಶ್, ಈಗ ಜಿ ಎಂ ಸಿದ್ದೇಶ್ವರ್, ಇವರೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡ್ತಾ ಯಾವ ರೀತಿಯಾಗಿ ನಾಯಕತ್ವಕ್ಕೆ ಕೊಕ್ಕೆ ಹಾಕುವಂಥ ನಿಟ್ಟಿನಲ್ಲಿ ನಾವು ಪ್ರೆಷರನ್ನು ಹಾಕಬೇಕು ಹೈಕಮಾಂಡ್ ಲೆವೆಲ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ನಾನು ನಿನ್ನೆ ಒಂದು ಡಿಜಿಟಲ್ ಲೈವ್ ಮಾಡ್ತಾ ಇದ್ದೆ ಚತ್ರ, ಇಲ್ಲಿ ಡಿಸೆಂಬರ್ಗೆ ಡಿಸೆಂಬರ್ ಗುಮ್ಮ ರಾಜ್ಯ ರಾಜಕಾರಣದಲ್ಲಿ ಅಂತ, ಯಾಕೆಂದ್ರೆ ಇಲ್ಲಿ ಡಿಸೆಂಬರ್ಗೆ ಸಿದ್ದರಾಮಯ್ಯನವರ ಒಂದು ವರದಿ ಬರಲಿದೆ. 3 ಕಾಲಾವಕಾಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಒಂದು ರಿಪೋರ್ಟನ್ನು ಕೊಡಲಿದೆ. ಅದೇ ರೀತಿಯಾಗಿ
ನವೆಂಬರ್ 15ಕ್ಕೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು 1 ವರ್ಷ ಆಗುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಕೂಡ ನೇಮಕ ಮಾಡಲಾಗುತ್ತೆ. ಆ ಪ್ರೊಸೆಸ್ ನಡೀತಾ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಪ್ರೆಷರ್ ಅನ್ನ ಹಾಕಿ ವಿಜೇಂದ್ರ ಅವರನ್ನ ತೆಗೆಸುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯಾದಂತ ಸಭೆ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಎದ್ದಿದೆ. ಯಾಕಂದ್ರೆ ಯತ್ನಾಳ್ ತಮ್ಮ ಟೀಮ್ ಅನ್ನ ಮತ್ತಷ್ಟು ಜನರನ್ನ ಸೇರಿಸ್ಕೊಳ್ತಾ ಅಂದ್ರೆ ವಿಜೇಂದ್ರ ಅವರು ಏನು ಅಲ್ಲ, ಲೆಕ್ಕಕ್ಕಿಲ್ಲ, ನಮ್ಮ ಟೀಮೇ ಸ್ಟ್ರಾಂಗ್ ಆಗಿದೆ ನೋಡಿ, ಇಷ್ಟೆಲ್ಲ ಅಸಮಾಧಾನ ಇದೆ, ಇಷ್ಟು ಅಸಮಾಧಾನ ಇರುವಂತ ಸಂದರ್ಭದಲ್ಲಿ ನೀವು ಬದಲಾವಣೆ ಮಾಡಲೇಬೇಕು ಅನ್ನುವಂತ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಯತ್ನಾಳ್ ಅವರನ್ನ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಬರೀ ನೋಡೋಣ. ರೆಬಲ್ಸ್ ನಾಯಕರು ಏನು ಬೆಳಗಾವಿಯಲ್ಲಿ ಸಭೆ ಸೇರಿದ್ರು, ಅದಾದ ಬಳಿಕ ಮತ್ತೆ ಈಗ ಎಲ್ಲರೂ ಕೂಡ ದಾವಣಗೆರೆ ಜೆಎಂಐಟಿ ಗೆಸ್ಟ್ ಹೌಸ್ಗೆ ಸೇರಿದ್ರೆ, ಈಗ ಸದ್ಯ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆಗಿದ್ರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಬೆಳಗಾವಿಯಲ್ಲಿ ಒಂದು ಸಭೆ ಸೇರಿರ್ತಾವಲ್ಲ ಅಸಮಾಧಾನಿತರು, ಇವತ್ತು ದಾವಣಗೆರೆಯಲ್ಲಿ ಸೇರ್ತಾ ಇದ್ರೆ ಏನಕ್ಕೆ ಸರ್? ಇಲ್ಲಿ ಈಗ ಆ ರೀತಿ ಏನು ಸೇರ್ತಾ ಇಲ್ಲ. ಬೆಳಗಾವಿ ಆದಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ಒಂದು ಸಭೆ ಆಗಿದೆ, ಅಲ್ಲಿ ಎಲ್ಲ ಹೇಳಿದ್ದೀವಿ, ಪದೇ ಪದೇ ಮತ್ತೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಏನೇ ನಿರ್ಣಯ ಮಾಡೋದಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ, ಹೇಳ್ತೀವಿ ನಾವು ಏನು ಮಾಡ್ತೀವಿ. ನಿಮ್ಮದು ಒಂದೇ ಅಜೆಂಡಾ ಇವಾಗ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತೇಳಿ ಒಂದು ಅಜೆಂಡಾ. ಅದೇನು ಅಜೆಂಡಾ, ನಮ್ಮ ಪಕ್ಷದ ಮುಖಂಡಕ್ಕೆ ತಿಳಿಸೋ ಕೆಲಸ ಮಾಡೀವಿ, ಇನ್ನು ಪಕ್ಷದ ತೀರ್ಮಾನ ಏನು ಆಗ್ತದೆ ಅದನ್ನು ನೋಡ್ತೀವಿ ಅಷ್ಟೇ, ಕಾಯ್ದು ನೋಡ್ತು ಅಷ್ಟೇ. ಈಗೇನು ಯಾವ ಅತೃಪ್ತರ ಸಹ ಸಭೆಯೆಲ್ಲ ಇದನ್ನು ಕೂಡ್ತಾ ಇಲ್ಲ. ನಾವು ಕೂಡ್ತಾ ಇರೋದು ಮನೆ ದಾವಣಗೆರೆಯಲ್ಲಿ, ಏನು ಗಣೇಶ ಉತ್ಸವದಲ್ಲಿ ಏನು ಒಂದು ದೊಡ್ಡ ಘಟನೆ ಆಗಿದೆ ಮತ್ತು ದೇಶದ್ರೋಹಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಿಂದೂ ನಾಯಕರನ್ನ, ಹಿಂದೂ ಕಾರ್ಯಕರ್ತ, ಅದ್ರ ಬಗ್ಗೆ ಪತ್ರಿಕಾ ಗೋಷ್ಠಿ ಇವತ್ತು ಕರೆದಿದ್ದು. ಸಾಯಂಕಾಲ ಹರಿಹರದಲ್ಲಿ ಗಣೇಶ ಉತ್ಸವದ ಕಾರ್ಯಕ್ರಮ ಇದೆ, ಅಲ್ಲಿ ಭಾಗವಹಿಸೋದು. ಇದನ್ನು ಬಿಟ್ಟರೆ ಪಕ್ಷದ ಯಾವುದೇ ಚರ್ಚೆ ಇಲ್ಲಿ ಮಾಡೋದಿಲ್ಲ. ನಮಗೇನಿದ್ರೂ ಮನೆ ದಾವಣಗೆರೆ ಘಟನೆ ಬಗ್ಗೆ ಇಲ್ಲಿ ಜನರ ಒಂದು ಭಾವನೆ ತಿಳ್ಕೊಂಡು, ಯಾಕಂದರೆ ಯಾರೂ ಬಂದಿಲ್ಲ ನಮ್ಮ ನಾಯಕರು, ಬಿಜೆಪಿ ಮಹಾನ್ ನಾಯಕರುಗಳು ಯಾರೂ ಬಂದಿಲ್ಲ. ಅವ್ರಿಗೆ ಗಣಪತಿ ಅದು ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿದ್ದು ಮುಖ್ಯಮಂತ್ರಿ ಗಾದೆ ಅಷ್ಟೇ. ಹಿಂದುತ್ವ ಬೇಕಾಗಿಲ್ಲ, ಗಣಪತಿ ಬೇಕಾಗಿಲ್ಲ, ಏನೂ ಇಲ್ಲ ಅಷ್ಟೇ. ಅದ್ರ ಸಲುವಾಗಿಯೇ ನಾವು ಇಲ್ಲಿ ಬಂದಿದ್ದೀವಿ. ಅಂದರೆ ಈಗ RSS ನಾಯಕರು ಕಳೆದ ವಾರ ತಮ್ಮನ್ನೆಲ್ಲ ಕರೆದು ಒಂದು ಸಭೆ ಮಾಡಿದರು, ಆದರೆ ಇನ್ನೂ ಕೂಡ ಮುನಸ್ ತಣ್ಣಗಾಗಿಲ್ಲ ಅನಿಸುತ್ತೆ ರೆಬಲ್ಸ್ ನಾಯಕರದು. ಇಲ್ಲ, ಈಗ ಅವರು ಸಭೆ ಮಾಡಿದ್ಮೇಲೆ ಅಲ್ಲಿ ಏನೇನಿಗೆ ಆಗಿದೆ ಅನ್ನೋಂಥದ್ದು ಮಾಹಿತಿ ಕೇಂದ್ರದ ಕೊಡ್ತೀನಿ ಅಂತ ಹೇಳ್ಯಾರ. ಅಲ್ಲಿದು ಏನು ಬರ್ತದ ಉತ್ತರ ಅಲ್ಲಿದೆಯಿಂದ ಮುಂದೆ ನಮ್ಮದು, ಅಲ್ಲಿ ತನಕ ಯಾವ ಚಟುವಟಿಕೆ ಇಲ್ಲ, ಏನೂ ಇಲ್ಲ. ಈಶ್ವರಪ್ಪರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರಿ ಮೊನ್ನೆ. ಏನು ತಪ್ಪೇನ್ರಿ, ಎಲ್ಲರಿಗೂ ಆಗ್ಬೇಕು ಅನ್ನೋದು ಉದ್ದ ಇರ್ತದೆ, ಯಾರು ಹಣೆ ಬರ್ನಾಗಿರ್ತದೆ ಆಗ್ತಾರೆ. ಇದಿಷ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಎಡವಿಲ್ ಜೊತೆ ಸಂಜೆ ನ್ಯೂಸ್ 18 ದಾವಣಗೆರೆ. ಡಿಸೆಂಬರ್ನಲ್ಲಿ ರಾಜಕೀಯ ಕ್ರಾಂತಿನ, ಬಿಜೆಪಿಯಲ್ಲಿ ಸಿಎಂ ಸ್ಥಾನಕ್ಕೆ ರಣತಂತ್ರನ, 1,000 ಕೋಟಿಯ ಸೀಕ್ರೆಟ್ ಏನು ಗೊತ್ತಾ? 1,000 ಕೋಟಿ ಬಾಂಬ್. ಸುದಿನ ಸರ್ಕಾರವನ್ನು ಉರುಳಿಸಲಿಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ರು. ಈಗ ಹೌದು ಹಂಗಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಪುಷ್ಟಿ ಕೊಡುವ ರೀತಿಯಲ್ಲಿ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಒಬ್ಬರ ಬಗ್ಗೆ ಯಾವಾಗಲೂ ಅಂದರೆ ಯತ್ನಾಳ್ ಅವರ ಮಾತುಗಳನ್ನು ನಾವು ಆಲ್ಮೋಸ್ಟ್ ನೋಡಿರುವಂಥದ್ದು, ಅವ್ರ ಟಾರ್ಗೆಟ್ ಯಾವಾಗಲೂ ಯಡಿಯೂರಪ್ಪ ಮತ್ತು ವಿಜೇಂದ್ರನೇ ಆಗಿರ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಮಾತನಾಡ್ತಾ 1,000 ಕೋಟಿ ರೆಡಿ ಆಗಿಬಿಟ್ಟಿದೆ ಅಂತ ಪರೋಕ್ಷವಾಗಿ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಉರುಳಿಸ್ಲಿಕ್ಕೆ ರಣತಂತ್ರ, ಮುಖ್ಯಮಂತ್ರಿ ಆಗಲಿಕ್ಕೆ 1,000 ಕೋಟಿ ಮೀಸಲಿಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಯತ್ನಾಳ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಆಕ್ಚುಲಿ ಯತ್ನಾಳ್ ಅವರ ಹೇಳಿಕೆಯನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಬಿಜೆಪಿ ನಾಯಕರೇ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಯಾಕೆಂದರೆ ಹಿಂದೆನೂ ಕೂಡ ಸಾಕಷ್ಟು ಆರೋಪಗಳನ್ನು ಹೈಕಮಾಂಡ್ ವಿರುದ್ಧನೇ ಮಾಡಿದರು. 2,000 ಕೋಟಿ ಕೊಟ್ಬಿಟ್ಟು ಮುಖ್ಯಮಂತ್ರಿ ಆಗಬೇಕಾಗಿದೆ ಹೈಕಮಾಂಡ್ಗೆ ಅಂತೆಲ್ಲ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲೇ ಕಾಂಗ್ರೆಸ್ನವ್ರಿಗೆ ಮಾತ್ರ ಒಳ್ಳೆ ಅಸ್ತ್ರ. ಆದರೆ ಬಿಜೆಪಿ ಹೈಕಮಾಂಡ್ ಯಾಕೆ ಇದನ್ನು ಇಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ, ಅವರನ್ನು ಲೆಕ್ಕಕ್ಕೆ ಇಟ್ಕೊಳ್ತಾ ಇಲ್ವಾ, ಅವರ ಹೇಳಿಕೆಗಳನ್ನು ಯಾಕೆ ಒಂದು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಿಕ್ಕೂ ಕೂಡ ಒಂದು ಗಟ್ಟಿತನ ತೋರಿಸ್ಲಿಕ್ಕೆ ಹಿಂಜರಿಕೆ ಕಾಣಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ಗೆ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ಕಾಡ್ತಾ ಇರುವಂಥದ್ದು. ಯಾಕೆಂದರೆ ಇವರೆಲ್ಲರೂ ಕೂಡ ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡ್ತಾ, ಈಗ ಆಲ್ರೆಡಿ ಸಿದ್ದರಾಮಯ್ಯನ ವಿರುದ್ಧ ಮೂಡಾ ಪ್ರಕರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅವರವರ ನಡುವೆನೇ ಕಿತ್ತಾಡ್ಕೊಳ್ತಾ ಇರುವಂಥ ಈ ಹೇಳಿಕೆಗಳು ಸಹಜವಾಗಿ ಕಾರ್ಯಕರ್ತರನ್ನಂತೂ ಇನ್ನಷ್ಟು ಕಂಗೆಡಿಸ್ತಾ ಇದೆ. ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರಿ ಮೊನ್ನೆ. ಏನು ತಪ್ಪೇನ್ರಿ,
ಎಲ್ಲರಿಗೂ ಆಗ್ಬೇಕು ಅನ್ನೋದು ಇದ್ದೇ ಇರ್ತದೆ. ಯಾರು ಹಣೆ ಬರ್ನಾಗ ಇರ್ತದ ಆಗ್ತಾರ. ಎಷ್ಟೋ ಮಂದಿ ಆಗ್ಬೇಕಾದ 1,000 ಕೋಟಿ ರೂಪಾಯಿ ತಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಎಷ್ಟೋ ಮಂದಿ ಆಗ್ಬೇಕಾದ 1,000 ಕೋಟಿ ರೂಪಾಯಿ ತಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಕಾಂಗ್ರೆಸ್ ಓಡದು ನಾ ಮುಖ್ಯಮಂತ್ರಿ ಆಗ್ಬೇಕತ್ತ. ಡಿಸೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ, ಏನೇನು ಹೇಳಿಕೆ ಕೊಡ್ಲಾಕತ್ತಾರಲ್ಲ ಅದಕ್ಕೆ ಅವರು ರಿಸರ್ವ್ ಫಾರ್ 1,000 ಕ್ರೋರ್ಸ್. ಯಾಕಂದ್ರೆ ಕಾಂಗ್ರೆಸ್ ಓಡದು ತಗೊಳಕ್ಕೆ ನಮ್ದು ಯಾರ್ದು ಒಪ್ಪಿಗಿಲ್ಲ. ನಮ್ದು ಏನಿದ್ರು ಚುನಾವಣೆ ಆಗ್ಬೇಕು, ಮತ್ತೊಮ್ಮೆ ಬಹುಮತದಿಂದ ನಾವು ಬರೋ. ಈ ಭ್ರಷ್ಟ ವ್ಯವಸ್ಥೆಯಿಂದ ಆ 17 ಮಂದಿ ಬಂದ ಮ್ಯಾಗೇನೆ BJP ಪರಿಸ್ಥಿತಿ. ಮತ್ತೊಂದು ಆಪರೇಷನ್ ಗಿಪರೇಷನ್ ಏನಿಲ್ಲ, ಓನ್ಲಿ ಜನರಲ್ ಎಲೆಕ್ಷನ್. ದಾವಣಗೆರೆ ಗಣೇಶ ಗಲಾಟೆ ಪ್ರಕರಣದಲ್ಲಿ ಸಾಕಷ್ಟು ಕಿಡಿಗೇಡಿಗಳನ್ನ ಬಂಧಿಸಲಾಗಿದೆ. 20ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ನಾಯಕರು ಈಗ ಭೇಟಿ ಕೊಟ್ಟಿದ್ದಾರೆ. ಯಾವ ಮಟ್ಟದಲ್ಲಿ ದೊಡ್ಡ ಗಲಾಟೆ ಆಗಿತ್ತು ಗಣೇಶ ಗಲಾಟೆ ಪ್ರಕರಣದಲ್ಲಿ? ಈಗ 20ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು. ಈಗ ಹಿಂದೂ ಕಾರ್ಯಕರ್ತರ ದಾವಣಗೆರೆಯಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಜನ ಹಿಂದೂ ಕಾರ್ಯಕರ್ತರನ್ನ ಕೂಡ ಬಂಧನ ಮಾಡಲಾಗಿತ್ತು. ಅವರ ಮನೆಗಳಿಗೆ ಇವತ್ತು BJP ನಾಯಕರು ಹೋಗಿದ್ದಾರೆ, ಮಾತನಾಡಿಸಿದ್ದಾರೆ. ದಾವಣಗೆರೆ ನಗರದ ಮಟ್ಟಿಕಲ್ಲು ಬಡಾವಣೆಗೆ ಭೇಟಿಯನ್ನು ಕೊಟ್ಟು ಸಾಂತ್ವನವನ್ನು ಹೇಳಿದ್ದಾರೆ. ಬಸನಗೌಡ ಪಾಟೀಲ್, ಯತ್ನಾಳ್, ಪ್ರತಾಪ್ ಸಿಂಹ ಸೇರಿದಂತೆ GM ಸಿದ್ದೇಶ್ವರ್ ಅವರು, ಈ ರೀತಿಯಾಗಿ BJP ನಾಯಕರು ಯಾರೆಲ್ಲ ಹೋಗಿದ್ದರು ದಾವಣಗೆರೆಗೆ, ಅವರೆಲ್ಲ ಹೋಗ್ಬಿಟ್ಟು ಮಾತನಾಡಿಸಿದ್ದಾರೆ. ಪೋಷಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ, ಅಮಾಯಕರನ್ನು ಬಂಧಿಸಿದ್ದಾರೆ ಅಂತ ಪೋಷಕರು ಕಣ್ಣೀರನ್ನು ಹಾಕಿದ್ದಾರೆ. ಗಂಡು ಮಕ್ಕಳಿಲ್ಲದೆ ಮಹಿಳೆಯರು ಏನು ಮಾಡಬೇಕು? ನಾಯಕರ ಎದುರು ಅಳಲನ್ನು ತೋಡ್ಕೊಂಡಿದ್ದಾರೆ. ನಾವು ಬಿಡಿಸ್ಕೊಂಡ್ಬರ್ತೀವಿ, ಆ ಜವಾಬ್ದಾರಿ ನಮ್ಮದು ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್, ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಮೊದಲದು ದಾವಣಗೆರೆಯಲ್ಲಿ ಮನೆ ಗಣೇಶ ಉತ್ಸವದಲ್ಲಿ ಆದಂತ ಹಿಂದೂಗಳ ಮೇಲೆ ಪೆಟ್ರೋಲ್ ಬಾಂಬು ಕಲ್ಲು ತೂರಾಟ ಮಾಡಿದಂಥದ್ದು, ಈ ರಾಜ್ಯದಲ್ಲಿ ಹಿಂದೂ ಹಬ್ಬಗಳ ಮೇಲೆ, ಅದರಲ್ಲಿ ವಿಶೇಷವಾಗಿ ಗಣೇಶನ ಹಬ್ಬದ ಮೇಲೆ ನಾಗಮಗ್ದಲದಿಂದ ಹಿಡಿದು ಕರ್ನಾಟಕದ ಅನೇಕ ಕಡೆ ಇಂಥ ಘಟನೆ ಆಗಿದೆ. ಇಂಥ ಘಟನೆಯಲ್ಲಿ ನಮ್ಮ ಹಿಂದೂ ಸಮಾಜದ ಹೋರಾಟಗಾರರಿಗೆ, ಯುವಕರಿಗೆ ಒಂದು ರೀತಿ ಟಾರ್ಗೆಟ್ ಮಾಡುವಂಥದ್ದು ಆಗ್ತಾ ಇದೆ ಅನ್ನೋಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದಂಥ ಉದ್ದೇಶ. ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಸ್ವತಃ ಅವ್ರದ್ದೇ ಒಂದು ಪಾಕಿಸ್ತಾನದ ಸರ್ಕಾರ ಬರೋಷ್ಟು ಇವತ್ತು ಅವರ ವರ್ತನೆ ಬೇರೆ ಆಗಿದೆ. ಪ್ಯಾಲೆಸ್ತಾನ್ ಧ್ವಜಗಳನ್ನು ಸಂಬಂಧ ಇಲ್ಲಾರಂತದ್ದು ಏನು, ಪ್ಯಾಲೆಸ್ತಾನ್ ಇವ್ರಿಗೆ ಏನು ಸಂಬಂಧ? ಪ್ಯಾಲೆಸ್ತಾನ್ ಮುಗಿದೋಗ್ಯದ, ಪೂರ್ತಿ ನಾಶ ಆಗೋಗ್ಯದ. ಅಲ್ಲಿ ಗಾಜಾ ಅನ್ನೋಂಥ ಗಾಜಾಪಟ್ಟಿನೇ ಹೋಗ್ಬಿಟ್ಟದೆ. ಇಲ್ಲಿ ಆ ಧ್ವಜ ಹಾರಿಸ್ಕೊಂಡು ಅಂದರೆ ಉದ್ರೇಕಕಾರಿ ಹಿಂದೂಗಳ ಮೇಲೆ ಒಂದು ರೀತಿ ಸವಾಲನ್ನು ಹಾಕುವಂಥ ರೀತಿಯಲ್ಲಿ ಈ ರಾಜ್ಯದಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ ಈ ಸಿದ್ದರಾಮಯ್ಯನವರ ಸರ್ಕಾರ. ಪೆಟ್ರೋಲ್ ಬಾಂಬ್ ಹಾಕುವಂಥವ್ರಿಗೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡೋದು, ಚಪ್ಪಲಿ ಬಿಸಾಡೋರು, ತಲವಾರನ್ನು ತೋರಿಸೋರ್ಗೂ ಅದು ಪ್ರಚೋದನಕಾರಿ ಅಲ್ಲ. ನಮಗೂ ಅದು ಮಾಡಕ್ ಬರುತ್ತೆ ಅಂತ ಹೇಳಿದ ಕೂಡ ಅದು ಪ್ರಚೋದನಕಾರಿ ಆಗುತ್ತಂತೆ. ನಾನು ಭಾಷಣ ಕೊಟ್ಟಾದ್ಮೇಲೆ ಏನಾದ್ರು ಅಹಿತಕರ ಘಟನೆ ನಮ್ಗೆ ಸಂಭವಿಸಿದ? ಅದೂ ಇಲ್ಲ. ಆಮೇಲೆ ಇಡೀ ಶಹಾಪುರದಲ್ಲಿ ಇಡೀ ರಸ್ತೆನಲ್ಲಿ ನೋಡಿದಾಗ ಎಲ್ಲೂ ಕೂಡ ಒಂದು ನಮ್ಮ ಕೇಸರಿ ಧ್ವಜವನ್ನ ಕಟ್ಟಲಿಕ್ಕೂ ಕೂಡ ಬಿಟ್ಟಿಲ್ಲ. ಅಲ್ಲಿನ ನಗರಸಭೆ ಅಡ್ಮಿಷನ್ ಆಗಿದ್ದೊಂದು ಹಾಲ್ ಟಿಕೆಟ್ ನಲ್ಲಿ ಮತ್ತೊಂದು ಅನ್ನುವಂತಹ ಶಾಕ್ ಎದುರಾಗಿದೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ನರ್ಸಿಂಗ್ ಕಾಲೇಜಿನ ದೋಖಾ ಅನ್ನುವಂಥದ್ದು ಗೊತ್ತಾಗಿದೆ. ಕಾಂಗ್ರೆಸ್ ಶಾಸಕ NA ಹ್ಯಾರಿಸ್ ಕಾಲೇಜಿನಿಂದ ದೋಖಾ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ನರ್ಸಿಂಗ್ ಕಾಲೇಜು ಕೈ ಶಾಸಕ ಹ್ಯಾರಿಸ್ ಕಾಲೇಜಿನಿಂದ ದೋಖಾ ಎಂಬ ಆರೋಪವನ್ನ ಈಗ ಮಾಡಲಾಗಿದೆ. ಕಾಲೇಜುಗಳ ಗೊಂದಲದಿಂದ ಸ್ಕಾಲರ್ಶಿಪ್ ಸಿಗದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಕೇರಳ ಮೂಲದ ನರ್ಸಿಂಗ್ ವಿದ್ಯಾರ್ಥಿನಿಯಿಂದ ಆರೋಪ ಕೇಳಿ ಬಂದಿರುವಂತದ್ದು. ರಾಜೀವ್ ಗಾಂಧಿ ಆರೋಗ್ಯ ವಿವಿ ಮೇಲೂ ಕೂಡ ಆರೋಪವನ್ನ ಮಾಡಲಾಗಿದೆ. ನರ್ಸಿಂಗ್ ಕಾಲೇಜು ಅದು NA ಹ್ಯಾರಿಸ್ ಅವರಿಗೆ ಸಂಬಂಧಪಟ್ಟಂತ ನರ್ಸಿಂಗ್ ಕಾಲೇಜ್ನಲ್ಲಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇಲ್ಲ, ಹೇಳೋದೊಂದು ಮಾಡೋದೊಂದು ಅನ್ನುವಂತ ಆರೋಪ ಕೇಳಿ ಬಂದಿದೆ. ಕಂಪ್ಲೀಟಿಂಗ್ ಮೈ ಪ್ಲಸ್ ಟು ಥ್ರೂ ಸಮ್ ಏಜೆಂಟ್ಸ್ ಐ ಟುಕ್ ಅಡ್ಮಿಷನ್ ಫಾರ್ BSc ನರ್ಸಿಂಗ್ ಕೋರ್ಸ್ ಅಟ್ ದಿಯರ್ ಕಾಲೇಜ್ ಆಫ್ ನರ್ಸಿಂಗ್ ಬ್ಯಾಂಗ್ಳೂರ್ ಅಂಡ್ ದಿಸ್ ನರ್ಸಿಂಗ್ ಕಾಲೇಜ್ ಬಿಲಾಂಗ್ಸ್ ಟು ನಲಪಾಡಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಬ್ಯಾಂಗ್ಳೂರ್ ಶಾಂತಿನಗರ್ MLA NA ಹರಿಸ್ ವಾಸ್ ದ ಚೇರ್ಮನ್ ಆಫ್ ದಿಸ್ ನರ್ಸಿಂಗ್ ಕಾಲೇಜ್. ಐ ಆಪ್ಟೈನ್ ಎಜುಕೇಷನ್ ಲೋನ್ ಫ್ರಮ್ ಫೆಡರಲ್ ಬ್ಯಾಂಕ್ ಬಳ್ಳಿತೋಡು ಬ್ರಾಂಚ್. ಆಫ್ಟರ್ 6 ಮಂತ್ಸ್ ಅವರ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಕೇಮ್.
One day before I got my hall ticket. While seeing the hall ticket, I got shocked because they gave me hall ticket in the name of another college of nursing. I wrote the exam. After some days, my exam result is gave. For the loan purpose, getting the second installment from the bank, principal gave me the marks card. I produced this mark list from before the bank manager. Bank manager pointed out it was fake mark list. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಂಜನ್. ವಿದ್ಯಾರ್ಥಿಗಳು ಸಾಕಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಆ ಕಾಲೇಜು ಆಡಳಿತ ಮಂಡಳಿಯವರು? ಪೃಥ್ವಿ, ಈಗ ಸದ್ಯಕ್ಕೆ ಏನು ಬೆಂಗಳೂರಿನಲ್ಲಿ ಈ ನರ್ಸಿಂಗ್ ಮಾಫಿಯಾದ ವಿಚಾರವಾಗಿ ಸಾಕಷ್ಟು ಹಿಂದೆ ಕೂಡ ಸುದ್ದಿಯಾಗಿತ್ತು. ಈಗ ಮತ್ತೊಂದು ಪ್ರತಿಷ್ಠಿತ ಕಾಲೇಜು ಸುದ್ದಿ ಆಗ್ತಿರುವಂತದ್ದು. ಸದ್ಯಕ್ಕೆ ಸಂಬಂಧಪಟ್ಟಂತಹ ಕಾಲೇಜಿನಿಂದ ರಿಯಾಕ್ಷನ್ ಅನ್ನು ಪಡೆದುಕೊಳ್ಳೋಕೆ ನಿರ್ದೇಶನ ಪ್ರಯತ್ನ ಪಡ್ತು, ಆದ್ರೆ ಕಾಲೇಜು ಆಡಳಿತ ಮಂಡಳಿಯಿಂದ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ವಿಷಯ ಏನಂತ ಹೇಳಿದ್ರೆ, ಫಸ್ಟ್ ಸೆಮಿಸ್ಟರ್ ಗೆ 2023ರಲ್ಲಿ ಬಿಎಸ್ಸಿ ನರ್ಸಿಂಗ್ ಗೆ ವಿದ್ಯಾರ್ಥಿ ಏನು ಕೇರಳ ಮೂಲದ ವಿದ್ಯಾರ್ಥಿನಿ ವರ್ಷಾ ಅನ್ನೋರು ದಿಯಾ ಅನ್ನೋ ಕಾಲೇಜಿಗೆ ಅಡ್ಮಿಷನ್ ಆಗಿರ್ತಾರೆ. ಅದಾದ ಬಳಿಕ ಒಂದು ವರ್ಷದ ಬಳಿಕ ಈ ಕಾಲೇಜ್ನಲ್ಲಿ ಎಕ್ಸಾಮ್ ಅನ್ನು ನಡೆಸೋಕೆ ಹಾಲ್ ಟಿಕೆಟ್ ಅನ್ನ ಕೊಡಲಾಗಿರುತ್ತೆ. ಹಾಲ್ ಟಿಕೆಟ್ ನಲ್ಲಿ ಏನು ದಿಯಾ ಕಾಲೇಜ್ ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ಅನ್ನೋ ಹೆಸರು ಇರಬೇಕಿತ್ತು, ಆದ್ರೆ ಬದಲಿಗೆ ಬೇರೊಂದು ಕಾಲೇಜಿನ ಹೆಸರು ಇರುತ್ತೆ. ಇದನ್ನ ಕಂಡಂತಹ ವಿದ್ಯಾರ್ಥಿನಿ ಗಾಬರಿ ಆಗ್ತಾರೆ, ಏನಿದು ನಮ್ಮ ಕಾಲೇಜ್ನ ಹೆಸರಿಲ್ಲಲ್ಲ ಆಲ್ ಟಿಕೆಟ್ ಅಲ್ಲಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಸಂಬಂಧಪಟ್ಟಂತಹ ಪ್ರಾಂಶುಪಾಲರಿಗೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಕೂಡ ಈ ವಿದ್ಯಾರ್ಥಿಗೆ ಧಮಕಿಯನ್ನು ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಸದ್ಯ ವಿದ್ಯಾರ್ಥಿನಿ ವರ್ಷಾ ಮಾಡ್ತಿರುವಂತದ್ದು. ವರ್ಷ ಅವರು ಕೇರಳ ಮೂಲತಃ ಕೇರಳದವರು, ಕೇರಳದ ಬ್ಯಾಂಕ್ ನಲ್ಲೇ ಈ ಒಂದು ಏನು ವ್ಯಾಸಂಗಕ್ಕಾಗಿ ಬ್ಯಾಂಕ್ ನಿಂದ ಎಜುಕೇಶನ್ ಲೋನ್ ಅನ್ನು ಪಡೆದಿರ್ತಾರೆ. ಸುಮಾರು 2.5 ಲಕ್ಷ ಫಸ್ಟ್ ಸೆಮಿಸ್ಟರ್ ನ ಲೋನ್ ಅನ್ನ ಪೇ ಮಾಡಿರ್ತಾರೆ. ಮುಂದಿನ ಒಂದು ಲೋನ್ಗಾಗಿ ಬ್ಯಾಂಕ್ನ ಮ್ಯಾನೇಜರ್ ಅಪ್ರೋಚ್ ಮಾಡಿದ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಸಂಬಂಧಪಟ್ಟಂತಹ ಕಾಲೇಜು ಆಡಳಿತ ಮಂಡಳಿಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಪೃಥ್ವಿ, ನೋಡೋಣ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಈ ಆರೋಪಗಳಿಗೆ, ಯಾವ ರೀತಿ ಉತ್ತರಿಸ್ತಾರೆ ಅಂತ. ಧನ್ಯವಾದ ರಂಜನ್ ನಿಮ್ಮೆಲ್ಲ ಮಾಹಿತಿಗಾಗಿ.